ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್, ಶಿಕ್ಷಣದ ವಾರ್ಷಿಕ ಪರಿಸ್ಥಿತಿ. ಇವತ್ತಿನ ದಿವಸ 3ನೇ ವಯಸ್ಸಿನಿಂದ 16ನೇ ವಯಸ್ಸಿನ ಮಕ್ಕಳನ್ನ ಪರಿಗಣನೆಗೆ ತಗೊಂಡು ಒಂದು ಸಮೀಕ್ಷೆಯನ್ನು ನಡೆಸಿರ್ತಾರೆ. ನವದೆಹಲಿಯ ASER ರಿಪೋರ್ಟ್ ಪ್ರಕಾರ ಏನು 2018, 2019 ಅಥವಾ 2020ರಲ್ಲಿ ಸಮೀಕ್ಷೆ ನಡೆಸಿದಾಗ ಮನೆ ಪಾಠಗಳಿಗೆ ಹೋಗ್ತಾ ಇತ್ತಂತ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಮಕ್ಕಳು ಮನೆ ಪಾಠಗಳಿಗೆ ಏನು ಹೋಗ್ತಾ ಇದ್ರು, ಇವತ್ತಿನ ದಿವಸ ಅಥವಾ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ದುಪ್ಪಟ್ಟಾಗಿದೆ ಅಂತ ಹೇಳಿ, 20-25% ಹೆಚ್ಚಳ ಆಗಿದೆ ಅಂತ ಹೇಳಿ ಏನು ವರದಿಯನ್ನು ಸಲ್ಲಿಸಿದ್ದಾರೆ. ಇದು ಬಹುಶಃ ಈ 2 ವರ್ಷಗಳಲ್ಲಿ ಅಥವಾ 18 ತಿಂಗಳಿಂದ 20 ತಿಂಗಳ ಒಳಗೆ ಮಕ್ಕಳಲ್ಲಿ ಏನು ಕಲಿಕಾ ಕೊರತೆ ಇತ್ತು ಮತ್ತೆ ಕಲಿಕಾ ಸಾಮಗ್ರಿಗಳ ಕೊರತೆ ಈ ಕೊರೋನಾ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆನ್ಲೈನ್ ಶಿಕ್ಷಣದ ವ್ಯವಸ್ಥೆ ಸರಿ ಹೋಗಲಿಲ್ಲ, ಹಾಗಾಗಿ ಇವತ್ತಿನ ದಿವಸ ಗ್ರಾಮಾಂತರ ಪ್ರದೇಶದಲ್ಲಿ ಮನೆ ಪಾಠಗಳು ಜಾಸ್ತಿ ಆಗಿದೆ. ಜೊತೆಗೆ ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣದ ಬಗ್ಗೆ ಏನು ಮಕ್ಕಳಲ್ಲಿ ಕೊರತೆ ಇತ್ತು, ಇವೆಲ್ಲವೂ ಕೂಡ ಶಿಕ್ಷಣ ಬಹುತೇಕ ಮುಖ್ಯ. ಈ ಕೊರೋನಾ ಸಮಸ್ಯೆ ಅಥವಾ ಪ್ಯಾಂಡಮಿಕ್ ಸಿಚುಯೇಷನ್ ಆದ ನಂತರ, ಕೋವಿಡ್ ಸಮಸ್ಯೆಯ ನಂತರ ಶಿಕ್ಷಣದ ಬಗ್ಗೆ ಜನಸಾಮಾನ್ಯರಲ್ಲಾಗಿರ್ಬೋದು ಅಥವಾ ಪಾಲಕ ಪೋಷಕರಲ್ಲಿ ಸಾಕಷ್ಟು ಅರಿವು ಮೂಡಿಸಿರೋದ್ರಿಂದ ಜ್ಞಾನ ಒಂದು ಶಕ್ತಿ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳು ಏನು ಇವತ್ತಿನ ದಿವಸ ನಾಗಾಲೋಟದ ಪ್ರಪಂಚ ಏನು ಓಡ್ತಾ ಇದೆ ಅದರ ಪ್ರಕಾರವಾಗಿ ಆ ಮಕ್ಕಳು ಅಪ್ಡೇಟ್ ಆಗಬೇಕು. ನನ್ನ ಮಕ್ಕಳು ಕೂಡ ಏನು ಈ ಅರ್ಥಮ್ಯಾಟಿಕ್ಸ್ ಆಗಿರ್ಬೋದು ಅಥವಾ ಎನಿ ಕೈಂಡ್ ಆಫ್ ಈ ವಿಜ್ಞಾನದ ವಿಷಯಗಳಾಗಿರ್ಬೋದು, ಇವತ್ತಿನ ದಿವಸ ಏನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ತಯಾರು ಮಾಡುವಂಥ ನಿಟ್ಟಿನಲ್ಲಿ ಮನೆ ಪಾಠಗಳು ಹೆಚ್ಚಾಗ್ತಾ ಇದೆ. ಏನು ಸಿಟಿಗಳಲ್ಲಿದ್ದಂತಹ ಶಿಕ್ಷಕರು ಕೂಡ ಇವತ್ತಿನ ದಿವಸ ಗ್ರಾಮಾಂತರ ಪ್ರದೇಶದಲ್ಲಿ ಹೋಗಿ ಮನೆ ಪಾಠಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹುಶಃ ಈ ಹೈಸ್ಕೂಲ್ ಎಸ್ಪೆಷಲಿ 8, 9, 10 ಮತ್ತು 11 ಅಥವಾ ಮತ್ತೆ 12ನೇ ತರಗತಿ ಈ ಮಕ್ಕಳು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅನ್ನ CET ಇರ್ಬೋದು, IIT ಇರ್ಬೋದು, JEE ಎಕ್ಸಾಮಿನೇಷನ್ಸ್ ಇರಬಹುದು ಅಥವಾ ಮೆಡಿಕಲ್ ಹೋಗ್ತಕ್ಕಂತಹ ವಿಜ್ಞಾನದ ವಿಷಯಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಕಲಿಕೆಗೋಸ್ಕರ ಇವತ್ತು ಮಕ್ಕಳು ಎಲ್ಲೋ ಒಂದ್ ಕಡೆ ಇವತ್ತಿನ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ನಾವು ಹಿಂದುಳಿಬಾರದು ಅಂತ ಹೇಳಿ ಅವರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಮನೆ ಪಾಠಗಳು ಹೋಗ್ತಾ ಇದ್ದಾರೆ. ಈ ತಕ್ಷಣದಲ್ಲಿ ನಾವು ಅದನ್ನ ತಪ್ಪು ಅಂತಾನು ಹೇಳಕ್ ಆಗೋದಿಲ್ಲ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಬಹುಶಃ ಮಕ್ಕಳಿಗೆ, ಗ್ರಾಮಾಂತರ ಮಕ್ಕಳಿಗೆ, ಪ್ರದೇಶದ ಅಲ್ಲಿಯ ಮಕ್ಕಳಿಗೆ ಬಹುಶಃ ಒಂದು ಧೈರ್ಯವನ್ನು ಕೊಟ್ಟು ನಾವು ಈ ಬ್ರಿಡ್ಜ್ ಕ್ಲಾಸಸ್, ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಇರಬಹುದು ಅಥವಾ ಈವನ್ ವಿತ್ ರೆಸ್ಪೆಕ್ಟ್ ಟು ಏನು ಓರಿಯೆಂಟೇಷನ್ ಕ್ಲಾಸಸ್ ಅಂತ ಏನು ಹೇಳ್ತಾರೆ ಆ ಓರಿಯೆಂಟೇಷನ್ ಕ್ಲಾಸಸ್ನು ಕೂಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲೇ ಮಾಡೋದೇ ಆದರೆ ಖಂಡಿತ ಆ ಮಕ್ಕಳಲ್ಲೂ ಒಂದು ಭರವಸೆ ಮೂಡುತ್ತೆ. ಈಗ ಆಲ್ರೆಡಿ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಗ್ರಾಮಾಂತರ ಪ್ರದೇಶದ ತಂದೆ ತಾಯಿಯಂದರು ಕೂಡ ಆರ್ಥಿಕವಾಗಿ ತುಂಬ ಹಿಂದುಳಿದಿರೋದ್ರಿಂದ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಆ ಹಣವನ್ನು ಉಳಿಸಿದ್ರೆ ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಪಾಲಕ ಪೋಷಕರಿಗೆ ಮತ್ತು ಗ್ರಾಮಾಂತರ ಪ್ರದೇಶದ ವಿಶೇಷವಾಗಿ ಅವರಿಗೆ ಧೈರ್ಯವನ್ನು ತುಂಬಿದ್ರೆ ಖಂಡಿತ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ.